ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸಿ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಇಪ್ಪತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಾಕ್ಷಸಿಯರಿಂದ ತೀವ್ರವಾಗಿ ಬೆದರಿಸಲ್ಪಟ್ಟಂತಹ ಸೀತೆಯು ಇನ್ನು ತಾನು ಜೀವವನ್ನು ತೊರೆಯುವುದೇ ಉತ್ತಮವೆಂದು ಭಾವಿಸಿದವಳಾಗಿ ಆ ಶಿಂಶುಪ ವೃಕ್ಷದ ಕೆಳಗೆ ಬಂದು ತನ್ನ ಜಡೆಯನ್ನೇ ಬಳಸಿಕೊಂಡು ತಾನು ನೇಣು ಹಾಕಿಕೊಂಡು ಬಿಡಬೇಕೆಂಬ ಆಶಯದಲ್ಲಿರುವಾಗ ಆ ಕ್ಷಣದಲ್ಲಿ ಆಕೆಗೆ ಹಲವು ಸುಂದರವಾದ ಶುಭ ಶಕುನಗಳು ಕಂಡುಬರುತ್ತವೆ ಅವು ಆಕೆಯ ಕಾರ್ಯಸಿದ್ಧಿಯನ್ನು ಸೂಚಿಸುತ್ತಿರುವವು ಹರ್ಷವನ್ನು ತೊರೆದು ಅತ್ಯಂತ ದೈನ್ಯ ಮನಸ್ಕಳಾಗಿ ಆ ಪರಿಸ್ಥಿತಿಗೆ ಬಂದಿದ್ದ ನಿರ್ದೋಷಿಯೋ ಶುಭಕರಳೋ ಆದ ಆಕೆಗೆ ಐಶ್ವರ್ಯವಂತನಾದ ಮನುಷ್ಯನನ್ನು ಆಶ್ರಿತರು ಸೇರಿಕೊಳ್ಳುವಂತೆ ಶುಭ ಶಕುನಗಳು ಪ್ರಾಪ್ತವಾದವು ಒಳ್ಳೆಯ ಕೇಶರಾಶಿಯುಳ್ಳ ಆಕೆಗೆ ಬಾಗಿದ ರೆಪ್ಪೆಗಳಿಂದ ಕೂಡಿ ಬಿಳುಪು ಕಪ್ಪು ಬಣ್ಣಗಳಿಂದ ಕೂಡಿ ವಿಶಾಲವಾಗಿದ್ದ ಶುಭಕರವಾದ ಎಡದ ಕಣ್ಣು ಮೀನಿನಿಂದ ಅಲುಗಿಸಲ್ಪಟ್ಟ ಕೆಂಪಾದ ಕಮಲದಂತೆ ಅದುರಿತು ಉತ್ತಮವಾದ ಅಗರು ಚಂದನ ಲೇಪನಕ್ಕೆ ಅರ್ಹವಾಗಿದ್ದು ಸುಂದರವಾಗಿ ದುಂಡಾಗಿ ಬೆಳೆದಿದ್ದು ಸರ್ವೋತ್ತಮವಾದ ತನ್ನ ಪ್ರಿಯನಿಂದ ಬಹಳ ಕಾಲ ಆಲಂಗಿಸಲ್ಪಟ್ಟಿದ್ದ ಎಡ ಭುಜವು ಅದುರಿತು ಆನೆಯ ಸೊಂಡಿಲಿಗೆ ಸದೃಶವಾಗಿ ಬೆಳೆದು ಚೆನ್ನಾಗಿ ಕೂಡಿಕೊಂಡಿದ್ದ ತೊಡೆಗಳ ಪೈಕಿ ಎಡ ತೊಡೆಯು ಅದುರುತ್ತ ರಾಮನು ಎದುರಿಗೇ ನಿಂತಿರುವನು ಎಂದು ಹೇಳುವಂತಿತ್ತು ಅದೂ ಅಲ್ಲದೆ ನಿರ್ಮಲ ನೇತ್ರಳು ಸುಂದರ ಗಾತ್ರಳು ಶಿಖರದಂತೆ ತುದಿಗಳುಳ್ಳ ಹಲ್ಲುಗಳಿಂದ ಕೂಡಿದ್ದ ಆಕೆಯು ಉಟ್ಟಿದ್ದ ಧೂಳು ಮುಚ್ಚಿದ್ದ ಹೊಂಬಣ್ಣದ ಸೀರೆಯೂ ಸ್ವಲ್ಪ ಜಾರಿತು ಇವುಗಳಿಂದಲೂ ಇನ್ನೂ ಇತರ ಶಕುನಗಳಿಂದಲೂ ಒಳ್ಳೆಯ ಹುಬ್ಬುಗಳನ್ನು ಹುಬ್ಬುಗಳುಳ್ಳ ಆಕೆಯು ಹಿಂದೆಯೇ ಸಾಧು ಸಿದ್ಧರುಗಳಿಂದ ತಿಳಿಸಲ್ಪಟ್ಟವಳಾಗಿದ್ದ ಕಾರಣ ಗಾಳಿ ಬಿಸಿಲುಗಳಿಗೆ ಒಣಗಿ ನಶಿಸಿ ಹೋಗುತ್ತಿದ್ದ ಬೀಜವು ಮಳೆ ಬಂದೊಡನೆ ಆನಂದ ಪಡುವಂತೆ ಬಹಳವಾಗಿ ಸಂತೋಷಗೊಂಡಳು ತೊಂಡೆ ಹಣ್ಣಿನಂತೆ ತುಟಿಗಳು ಸುಂದರವಾದ ಕಣ್ಣು ಹುಬ್ಬು ತಲೆಗೂದಲಿನ ತುದಿ ಬಾಗಿದ ರೆಪ್ಪೆ ಇವುಗಳು ಸ್ವಚ್ಛವಾದ ಬಿಳಿಯ ಹಲ್ಲುಗಳು ಉಳ್ಳ ಆಕೆಯ ವದನವು ರಾಹುವಿನ ಬಾಯಿಯಿಂದ ಬಿಡಲ್ಪಟ್ಟ ಚಂದ್ರನಂತೆ ಮತ್ತೆ ಶೋಭಿಸತೊಡಗಿತು ಶೋಕಾಲಸ್ಯಗಳನ್ನು ತೊರೆದವಳಾಗಿ ಸಂತಾಪವು ಶಾಂತವಾಗಿ ಹರ್ಷವು ಬೆಳೆಯಲು ಆಕೆಯ ಮುಖವು ಶುಕ್ಲ ಪಕ್ಷದ ರಾತ್ರಿಯಲ್ಲಿ ಉದಯಿಸಿದ ಚಂದ್ರನಂತೆ ಪ್ರಕಾಶಗೊಂಡಿತು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಇಪ್ಪತ್ತೊಂಬತ್ತನೆಯ ಸರ್ಗವು ಸಮಾಪ್ತವಾಯಿತು ಸೀತೆಯು ನಿರಂತರವಾಗಿ ದುಃಖಿಸುತ್ತಿರುವಂತೆಯೇ ಅತ್ತ ಸಮುದ್ರದ ಇನ್ನೊಂದು ಕಡೆಯಲ್ಲಿ ಜಸ್ರವಣಗಿರಿಯಲ್ಲಿ ಕುಳಿತಂತಹ ಶ್ರೀರಾಮನು ಇದೇ ರೀತಿಯಾಗಿ ಶೋಕವನ್ನು ವ್ಯಕ್ತಪಡಿಸುತ್ತಿರುವನು ಸ್ವತಃ ಪ್ರಕೃತಿ ಪುರುಷ ಸ್ವರೂಪರಾದಂತಹ ಪರಬ್ರಹ್ಮನ ಸ್ತ್ರೀ ಪುರುಷ ರೂಪವೇ ಆದಂತಹ ಸೀತೆ ಮತ್ತು ರಾಮರು ಈ ರೀತಿಯಾಗಿ ಶೋಕಿಸುತ್ತಿರುವುದು ಸರಿಯೇ ಈ ರೀತಿ ಶೋಕಿಸುತ್ತಿರುವ ಇವರನ್ನು ದೈವ ಸಮಾನವೆಂದು ನಾವು ಭಾವಿಸುವುದು ಹೇಗೆ ಎಂದು ಕೇಳುವುದೇ ಒಂದು ದೊಡ್ಡ ಮೂರ್ಖತನ ಏಕೆಂದರೆ ಸ್ವತಃ ಶ್ರೀರಾಮನಾಗಲಿ ಸೀತೆಯಾಗಲಿ ಮುಂದಾಗುವುದು ಏನೆಂದು ಅವರಿಗೆ ಅರಿವಿಲ್ಲವೇ ಇಬ್ಬರು ಜಗತ್ತಿನ ಸಲುವಾಗಿ ನಾಟಕವನ್ನಾಡುತ್ತಿದ್ದಾರೆ ತನ್ನ ಪತ್ನಿಯನ್ನು ಕಳೆದುಕೊಂಡ ಪುರುಷನು ಎಷ್ಟೆಲ್ಲ ರೀತಿಯಲ್ಲಿ ಗೋಳಾಡುವನು ಎಂಬುದನ್ನು ಪುರುಷನಾದ ರಾಮನು ತೋರಿಸುತ್ತಿದ್ದರೆ ತನ್ನ ಪತಿಯನ್ನು ಅಗಲಿ ರಾಕ್ಷಸಿಯಿಂದ ಸುತ್ತುವರಿಯಲ್ಪಟ್ಟು ಅವರಿಂದ ಬೆದರಿಸಲ್ಪಟ್ಟ ಸ್ತ್ರೀಯು ಯಾವ ರೀತಿ ಇರುವಳು ಎಂದು ಸೀತೆಯು ತೋರಿಸುತ್ತಿದ್ದಾಳೆ ಇಬ್ಬರು ಯಾರಿಗೂ ಅನುಮಾನವೇ ಬರದ ಹಾಗೆ ತಾವು ಅತ್ಯಂತ ಸಾಧಾರಣವಾದ ಅತ್ಯಂತ ಸಾಮಾನ್ಯರಾದಂತಹ ಮನುಷ್ಯರು ಅಜ್ಞಾನದಲ್ಲಿ ಇರುವವರು ಎಂಬಂತೆ ತೋರಿಸಿಕೊಳ್ಳುತ್ತಿರುವರು ಆ ಕಾರಣದಿಂದಾಗಿ ಅವರು ರಾವಣನನ್ನು ಸಂಹರಿಸಲು ಅನುಕೂಲವಾಯಿತು ಏಕೆಂದರೆ ರಾವಣನು ತನಗೆ ಮನುಷ್ಯರ ಹೊರತಾಗಿ ಬೇರೆ ಯಾವ ಜೀವಿಗಳಿಂದಲೂ ಮರಣವು ಬಾರದಂತೆ ವರವನ್ನು ಪಡೆದಿತನು ಆ ವರವನ್ನು ಸತ್ಯವಾಗಿಸಬೇಕಾದರೆ ಅಂದರೆ ಜಗತ್ತಿನಲ್ಲಿ ಬ್ರಹ್ಮನು ರಾವಣನಿಗೆ ಕೊಟ್ಟ ಮಾತನ್ನು ಸತ್ಯವಾಗಿಸಲು ಸ್ವತಃ ರಾಮ ಸೀತೆಯರು ಅದೆಷ್ಟು ಕಷ್ಟಪಡಬೇಕಾಯಿತು ಅದೂ ಅಲ್ಲದೆ ತಮ್ಮ ಭಕ್ತ ಜನರಿಗೆ ಬದುಕು ಎನ್ನುವುದು ಹೇಗಿರುತ್ತದೆ ಎಂಬುದನ್ನು ತೋರಿಸುವ ಸಲುವಾಗಿಯೇ ಇಷ್ಟೆಲ್ಲ ಕಷ್ಟವನ್ನು ಪಡುತ್ತಿರುವರು ಇಂದಿಗೂ ನಮ್ಮ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಹಾಕಿದಾಗ ಅದೆಷ್ಟೋ ಸಾರಿ ಮಾತೆ ಸೀತೆಗೆ ಬಂದಷ್ಟು ಕಷ್ಟವೇನು ನನಗೆ ಬಂದಿಲ್ಲವಲ್ಲ ಎಂದು ಆಕೆಗೆ ಹೋಲಿಸಿಕೊಂಡು ಸಮಾಧಾನ ಪಟ್ಟುಕೊಳ್ಳುತ್ತಾರೆ ಸೀತೆಗೆ ಹೇಗೆ ರಾಮನು ಬಂದು ಆಕೆಯ ಕಷ್ಟಗಳಿಂದ ಬಿಡುಗಡೆ ಕೊಟ್ಟನು ಹಾಗೆ ಭಗವಂತನು ನನಗೂ ಕಷ್ಟಗಳಿಂದ ಬಿಡುಗಡೆ ಕೊಡುತ್ತಾನೆಂದು ಆ ಆಶಾಭಾವವನ್ನು ಹೊಂದಿರುತ್ತಾರೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ